ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಅಂಡ್ ಇವತ್ತು ನೋಡಿ ಮಾಡೋಕ್ಕಿಂತ ಮುಂಚೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಏಕೆ ಸ್ಟುಡಿಯೋ ಕನ್ನಡ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಕೊಟ್ಟು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಎಲೆಕ್ಷನ್ ರಿಸಲ್ಟ್ ಬಂತು, ಕಾಂಗ್ರೆಸ್ ಗೆದ್ದಿದೆ, ನೋಡೋಣ ಏನ್ ರೀತಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಏನ್ ಕತೆ ಅಂತ. ಅಂಡ್ ಇನ್ನು ಮೇನ್ ವಿಷಯಕ್ಕೆ ಬರ್ತೀನಿ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಯೂಟ್ಯೂಬರ್ ಆಗಿ ನಮ್ಮ ಚಂದನಣ್ಣ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ಇವಾಗ ಅವ್ರು ಎಲೆಕ್ಷನ್ ನಿಂತ್ಕೋತೀನಿ ಅಂತ ಹೋದ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು. ಜೊತೆಗೆ ನೀವು ಅವ್ರ ವಿಡಿಯೋಸ್ ಗಳನ್ನ ಕೂಡ ನೋಡಿರ್ತೀರಾ, ಎಷ್ಟು ಜನ ಸಂಪಾದನೆ ಮಾಡಿದ್ದಾರೆ, ಜೊತೆಗೆ ಆ ಊರಿಗೆ ಹೋದಾಗ ಏನಾಯ್ತು ಏನ್ ಕತೆ ಎಲ್ಲ ನೀವು ನೋಡಿರ್ತೀರ. ಸ್ಪೆಷಲ್ ಆಗಿ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಈ ಪ್ರಯತ್ನ ಇದೆಯಲ್ಲ, ಅಂದ್ರೆ ನಾನು ಹೋಗಿ ಇಂಡಿಪೆಂಡೆಂಟ್ ನಿಂತ್ಕೋತೀನಿ, ಜನಪ್ರಿಯ ಸಂಪಾದನೆ ಮಾಡ್ತೀನಿ, ಒಂದು ಬದಲಾವಣೆ ತರಕ್ ನಾನು ನಿಂತ್ಕೋತೀನಿ ಅಂತ ಇದೆಯಲ್ಲ, ಅದ ಎಲ್ಲರ ಕೈಲೂ ಬರಲ್ಲ, ಎಲ್ಲರ ಕೈಲೂ ಸಾಧ್ಯ ಕೂಡ ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ ನಮ್ಗೆ ಈ ತರ ಒಬ್ರು ಇನ್ಸ್ಪೈರ್ ಆಗೋ ರೀತಿ ಕೆಲಸಗಳು ಮಾಡಿದಾಗ ನಾವೆಲ್ಲರೂ ಕೂಡ ಖುಷಿ ಪಡ್ಬೇಕು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಎಲ್ಲರೂ ಕೂಡ ಎಷ್ಟೋ ವರ್ಷಗಳಿಂದ ಇರುವಂತ ಪಕ್ಷಗಳು. ಆದ್ರೆ ಇವತ್ತಿಗೂ ಕೂಡ ಅವ್ರು ದುಡ್ಡು ಹಂಚೋದನ್ನ ಬಿಡ್ತಿಲ್ಲ. ಈಗ ತುಂಬಾ ಜನ ಅನ್ಬೋದು, ಏ ನೀನ್ ನೋಡಿದಪ್ಪ. ಹೌದು ಬ್ರೋ, ನಾನು ಪ್ರತಿ ವರ್ಷ ಕೂಡ ನೋಡ್ತಾ ಇದ್ದೀನಿ, ಪ್ರತಿ ವರ್ಷ ಎಲ್ಲಾ ಪಕ್ಷಗಳು ಕೂಡ ದುಡ್ಡನ್ನ ಮನ ಮನೆ ಹೋಗಿ ಹಂಚ್ತಾರೆ, 1,000, 500, 2,000 ಗಂಟು ಕೊಡ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ದುಡ್ಡ ಕೊಡ್ದಂತೆ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ಗೆಲ್ಸ್ಕೊಡಿ ಅಂತ ಕೇಳುವಂತದ್ದು ಇದೆಯಲ್ಲ, ಅದಕ್ಕೆ ಜನ ವೋಟ್ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದ್ರೆ ಇವತ್ತು ನಮ್ಮಲ್ಲಿರುವಂತ ನಮ್ಮ ತಂದೆ ತಾಯಿ ಆಗ್ಬೋದು, ಅಜ್ಜಿ ತಾತನೇ ಆಗ್ಬೋದು, ನಾವು ತಪ್ಪು ಸರಿ ಅಥವಾ ಹಿಂಗಿಂಗೆ ಅಂತ ಚೇಂಜ್ ಆಗಿ ಅಂತ ಹೇಳಕ್ ಆಗಲ್ಲ, ಆಗೋದು ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ ಒಂದು ಪ್ರತಿ ಊರ್ಗ ಹೋಗಿ ಒಬ್ಬರನ್ನ ಎಲ್ಲಾರು ಚೇಂಜ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟನೇ, ಆದ್ರೆ ಪ್ರಯತ್ನ ಮಾಡೋದ್ರ ತಪ್ಪೇನಿಲ್ಲ. ಅದೇ ಕೆಲಸ ಮಾಡಿದ್ದು ಚಂದ್ರಣ್ಣ ಅವರು. ಸೊ ಇವಾಗ ನೀವು ನೋಡಿರ್ಬೋದು ಎಲೆಕ್ಷನ್ ರಿಸಲ್ಟ್ ಕೂಡ ತುಂಬಾ ಜನ ಸರ್ಚ್ ಮಾಡ್ತೀರಿ, ಅಂಡ್ ಯೂಟ್ಯೂಬ್ ಕೂಡ ಸರ್ಚ್ ಮಾಡಿರ್ತೀರಾ ಅನ್ಕೋತೀನಿ, ಈ ವಿಡಿಯೋ ನೋಡೋರು ಕೂಡ ನೋಡ್ಕೊಂಡು ಬಂದಿರ್ತೀರಾ ಅಂತ ಹೇಳೋ ವಿಷಯ ತಿಳ್ಕೊಂಡು, 800 ಅಥವಾ 800 ಹತ್ರ ಓಟ್ನ ತಕೊಂಡಿದ್ದಾರೆ. ಈಗ ಓಕೆನಾ ಚಂದ್ರಣ್ಣ, ಅದು ಕೂಡ ಫಸ್ಟ್ ಎಲೆಕ್ಷನ್ ಓಕೆನಾ. ಹಿಂಗಿರ್ಬೇಕಾದ್ರೆ ಅದು ಇಂಡಿಪೆಂಡೆಂಟ್ ಆಗಿ ಅದು ಕೂಡ 1 ರೂಪಾಯಿ ದುಡ್ಡನ್ನ ಖರ್ಚು ಮಾಡ್ದಂತೆ, ಅಂದ್ರೆ ಜನಗಳಿಗೆ ಓಟ್ ಹಾಕ್ರಪ್ಪ ಅಂತ ದುಡ್ಡು ಕೊಟ್ಟಂತೆ ಅಷ್ಟು ಜನ ಪ್ರೀ ಸಂಪಾದನೆ ಮಾಡ್ಕೊಂಡಿದ್ದಾರೆ, ಅಂದ್ರೆ ಫಸ್ಟ್ ಎಲೆಕ್ಷನ್ ಅಲ್ಲಿ. ಇದನ್ನ ಬಿಟ್ಟು ನೀವು ಬೇರೆ ಪಕ್ಷಗಳದ್ದು ಎಷ್ಟೋ ಬರುತ್ತೆ, ಬೇರೆ ಪಕ್ಷಗಳು ಇದೆ. ಸೊ ಅವ್ರು ಓಟ್ಗಳು ನೋಡಿದ್ರೆ 175, 200, 250 ಹಿಂಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ, ಜನರ ನಂಬಿಕೆ ಗಳಿಸ್ಕೊಂಡ್ರೆ ಎಷ್ಟು ಪ್ರೀ ಸಂಪಾದನೆ ಮಾಡ್ಬೋದು, ಸುಮ್ಮನೆ ಕುತ್ಕೊಂಡು ಏನೋ ಮಾತಾಡ್ರೆ ಏನಾಗ್ಬೋದು ಅಂತ. ಅಂದ್ರೆ ಬೇರೆ ಪಕ್ಷಗಳಲ್ಲಿ ಇಲ್ಲಿ ನಮ್ಮ ಚಂದ್ರಣ್ಣ ಬಂದಿರುವಂತ ಓಟ್ಗಳು ಕೂಡ ಬಂದಿಲ್ಲ. ಅಂದ್ರೆ ಇವಾಗ ಎಷ್ಟೋ ಜನ ನಂಬಿಕೆ ಇಟ್ಟಿದ್ದಾರೆ. ನಾನ್ ಕೇಳ್ಕೊಳ್ಳೋದು ಎಷ್ಟೇ ಚಂದ್ರಣ್ಣಲ್ಲಿ, ಅವ್ರು ಯಾವುದೇ ಕಾರಣಕ್ಕೂ ಈ ಪ್ರಯತ್ನ ಬಿಡಬಾರ್ದು, ಇದನ್ನ ಕಂಟಿನ್ಯೂ ಮಾಡ್ಬೇಕು, ಮುಂದಿನ ವರ್ಷ ಕೂಡ ನಿಂತ್ಕೋಬೇಕು, ಅಂದ್ರೆ ನೆಕ್ಸ್ಟ್ ಇಲೆಕ್ಷನ್ ಕೂಡ ನಿಂತ್ಕೋಬೇಕು. ಜನ ಗೆಲ್ಸೇ ಗೆಲ್ಸ್ತಾರೆ, ಇವತ್ತು 8,000 ನೆಕ್ಸ್ಟ್ 80,000 80,000 ಕೂಡ ಆಗ್ಬೋದು, ಗೊತ್ತಿಲ್ಲ. ಬದಲಾವಣೆ ಎಲ್ಲರಿಗೂ ಬೇಕು. ಅಂಡ್ ಇವಾಗ BJP ಸರ್ಕಾರ ನಂಬ್ಕೊಂಡ್ರು, ಅವರಿಂದ ಏನೋ ಕೆಲಸ ಆಗಿಲ್ವೋ, ಅವರಿಂದ ಏನೋ ತಪ್ಪಾಯ್ತು ಅನ್ನೋದನ್ನ ಜನ ನೋಡಿದ್ರು. ಇವಾಗ ಕಾಂಗ್ರೆಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾಂಗ್ರೆಸ್ ಬಿಟ್ಟು ಬೇರೆ ಹಾಕ್ತಾರೆ, ಬೇರೆ ಅದೇ ಪಕ್ಷ ಬೇರೆ ಅದೇ ಮಾಡ್ತಾಗ ಜನ ಬೇರೆ ವ್ಯಕ್ತಿಗಳ ಅಂದ್ರೆ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನಂಬಕ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಂಬಲ್ಲ, ಇವತ್ತು ನನ್ಗೆ ನಗು ಬರುತ್ತೆ, ಜನ ಎಷ್ಟು ನಿಯತಾಗಿದ್ದಾರೆ ಅಂದ್ರೆ, ಇವತ್ತು ಬೇರೆ ಪಕ್ಷದವರು 2,500 ಕೊಡುವಂಥದ್ದು, ಅಂದ್ರೆ 5 ವರ್ಷಕ್ಕೆ 2,100, 200 ಅಥವಾ 500, 600 ಹಿಂಗ್ ಕೊಡುವಂತ ದುಡ್ಡಿಗೆ ನಿಯತಾಗಿದ್ದಾರೆ. ಆದ್ರೆ ಈ ರಾಜಕಾರಣಿಗಳು ಈ ಓಟ್ ನಿಯತಾಗಿಲ್ಲ, ಅದು ಯಾಕೆ ಹಂಗೋ ನನಗಂತೂ ಗೊತ್ತಿಲ್ಲ. ಆದ್ರೆ ನನಗೆ ಒಂದು ವಿಷಯ ಬೇಜಾರಾಗಿದ್ದೇನಂದ್ರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ, ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಿರ್ಬೋದಾ ಚಂದ್ರಣ್ಣ ಅವರು ಏನ್ ಕತೆ ಅಂದ್ಬಿಟ್ಟು, ಅಲ್ಲಿ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೆ. ಎದ್ಬಿಟ್ಟ ಸೋಕ್ಬಿಟ್ಟೆ, ಎಲ್ಗೋಗಿದ್ಯಪ್ಪ, ಈ ತರ ಕಮೆಂಟ್ಗಳು ಇನ್ನೂ ಬ್ಯಾಡ್ ಬ್ಯಾಡ್ ಆಗಿದೆ ಅಂತರ್ಗ್ ಹೇಳೋದಿಷ್ಟೇ. ಗುರು, ನಿಮ್ಮ ಪಕ್ಷಗಳು ಎಷ್ಟು ವರ್ಷದಿಂದ ಇದೆ, ಅವ್ರಗಳ ಕಡೆಯಿಂದಾನೆ ಏನು ಅಭಿವೃದ್ಧಿ ಆಗಿಲ್ಲ, ಎಷ್ಟೋ ತಪ್ಪುಗಳಿದೆ. ನಿಮ್ಗೆ ಆ ತಪ್ಪುಗಳು ಗೊತ್ತಾಗಬೇಕಂದ್ರೆ ಬೇರೆ ಪಕ್ಷದವ್ರು ಹೇಳಿರೋದಲ್ಲ, ನಂಗೆ ಕುತ್ಕೊಂಡು ನೋಡಿ, ಅದೆಲ್ಲ ಸುಳ್ಳೇನಲ್ಲ, ಸತ್ಯನೇ. ಸೊ ಹಿಂಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ದುಡ್ಡು ಹಂಚದಂತೆ ಸ್ವಂತ ಹೋಗಿ ಎಲ್ಲರಿಗೂ ಜನಗಳಿಗೆ ಜನದ ಹತ್ರ ಮಾತಾಡಿ ಅಷ್ಟು ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ, ತಮಾಷೆ ಮಾತಲ್ಲ. ಇವತ್ತು ಚಂದ್ರಣ್ಣ ಅವರು ಅಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ, ಅವರ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ. ಅಂಡ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಪಕ್ಷ ಯಾವ್ದಾರ ಆಗ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂದ್ರೆ ನಮ್ಗೆ ಪಕ್ಷ ಮಾಡೋದಲ್ಲ, ವ್ಯಕ್ತಿ ನಮ್ಮೂರಿಗೆ ಆ ಪಕ್ಷದಿಂದ ಇಸ್ಕೊಂಡು ದುಡ್ಡನ್ನ ತಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡುವಂತ ಜವಾಬ್ದಾರಿ ಆ ವ್ಯಕ್ತಿಯಲ್ಲಿರುತ್ತೆ. ಸೊ ಹಾಗೆ ಪಕ್ಷಕ್ಕಿಂತ ನಾವು ಯಾವುದೇ ಪಾರ್ಟಿ ಅಂತ ಹೋಗ್ಬೇಡಿ, ವ್ಯಕ್ತಿಗಳನ್ನ ನೋಡಿ ಓಟ್ ಹಾಕೋದನ್ನ ಕಲೀರಿ. ಸೊ ಅವಾಗ ಅವರು ದುಡ್ಡು ಮಾಡ್ತಾರೆ, ನಮಗೂ ನಮ್ಗೆ ಏನ್ ಅಭಿವೃದ್ಧಿ ಬೇಕು ಅದನ್ನ ಕೂಡ ಆಗುತ್ತೆ. ಇಲ್ಲ ಅಂದ್ರೆ ದುಡ್ಡುಗೆ ಆಸೆ ಪಟ್ರೆ ಏನು ಮಾಡಕ್ ಆಗಲ್ಲ, ದುಡ್ಡು ಎಲ್ಲರಿಗ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಲ್ಲ. ಆದ್ರೆ ಸ್ಟಿಲ್ ನಾನು ಕೂಡ ತುಂಬಾ ಜನ ಅಬ್ಸರ್ವ್ ಮಾಡಿದೀನಿ, ದುಡ್ಡು ಕೊಟ್ಟಿದ್ರವ್ರಿಗೆ ಹಾಕ್ಬೇಡಪ್ಪ, ಯಾಕಂದ್ರೆ ಬೇರೆಯವ್ರು ಕೊಟ್ಟಿಲ್ಲ, ಅಟ್ಲೀಸ್ಟ್ ಇವ್ರು ನಮ್ಗಾರ ಕೊಟ್ಟಿದ್ದಾರೆ, ಇಷ್ಟಾರು ಮಾಡಿದ್ದಾರೆ. ಈ ತರ ಯೋಚನೆ ಮಾಡಿದ್ರೆ ಜನ ನಿಯತಾಗಿದ್ದಾರೆ, ರಾಜಕಾರಣಿಗಳು ನಿಯತಾಗಿಲ್ಲ ಅಷ್ಟೇನೆ. ನಾ ಇಲ್ಲಿ ಅಲ್ಲಿ ಕಮೆಂಟ್ ಮಾಡ್ತಿರೋ ಹೇಳೋದಿಷ್ಟೇನೆ, ಅರ್ಥ ಮಾಡ್ಕೊಳ್ಳಿ,
ಇವತ್ತು ಅಷ್ಟು ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ, ತಮಾಷೆ ಮಾತಲ್ವೇ ಅಂತ ಅಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ದಾರೆ. ಅಂಡ್ ಇವತ್ತು ಎಷ್ಟೋ ಜನ ರೀಚ್ ಆಗಿದ್ದಾರೆ, ಜೊತೆಗೆ ನೆಕ್ಸ್ಟ್ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಆಗೋದು. ನೀವು ನೆಕ್ಸ್ಟ್ ಇನ್ನು ಮುಂದೆ ಇಂಥ ವ್ಯಕ್ತಿಗಳಿಗೆ ಹಿಂದೆ ಬಂದ್ರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದ್ರೆ, ನಿಜವಾಗ್ಲೂ ನಮ್ಮ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಅದೇ ಅಪ್ಪ ಹಾಕಿದ ಅನುಮಾನ ಅಂತ ಕುತ್ಕೊಂಡ್ರೆ ಮುಗೀತು ಕತೆ. ಕಷ್ಟ ಅನುಭವಿಸ್ಬೇಕನ್ನೋದು ನಮ್ಮ ಫ್ಯೂಚರ್. ಸೊ ನಮ್ಮ ಫ್ಯೂಚರ್ ಮಕ್ಕಳ ಒಂದು ಜೀವನ ಹೆಂಗೆ ನಮ್ದು ಹೆಂಗಾಗುತ್ತೆ ಅಂದ್ರೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ. ಇನ್ನು ಮುಂದೆ ಆದ್ರೂ ಸ್ವಲ್ಪ ನೋಡಿ ಅರ್ಥ ಮಾಡಿಕೊಂಡು ಕಮೆಂಟ್ ಗಳಾಕಿ ಹಾಗೆ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿ. ಅಂಡ್ ಕೇರ್ ಪಟ್ಟಿಯಲ್ಲಿ ಎಷ್ಟು ಜನ ಬದಲಾಗಿದ್ದಾರೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ನಂಗೆ ನಿಜವಾಗ್ಲೂ ಪರ್ಸನಲಿ ಖುಷಿ ಆಗಿದೆ, ಯಾಕಂದ್ರೆ ಅಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ, ಅಂದ್ರೆ ನಂಬಿಕೆ ಇಟ್ಟಿದ್ದಾರೆ ಅಂಡ್ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಮುಂದೆ ಒಂದಿನ ಟೈಮ್ ಬಂದೇ ಬರುತ್ತೆ, ಎಲ್ಲರೂ ಕೂಡ ಚೇಂಜ್ ಆಗ್ತಾರೆ. ಅಲ್ಲೇ ಗಂಟ ವೇಟ್ ಮಾಡೋಣ. ತುಂಬಾ ಜನ ಹೇಳ್ಬೋದು, ಕಮೆಂಟ್ ಸೆಕ್ಷನ್ ಕೂಡ ಬಾಯ್ ಬಡ್ಕೋಬಹುದು, ನೀನ್ ಸೋತ್ ಬಿಟ್ಟೆ ಹಾಗೆ, ಏನು ಚಂದನ್ ಕೂಡ ಏನು ಮಾಡ್ಲಿಲ್ಲ ಸೋತ್ ಬಿಟ್ಟ ಹಾಗೆ ಅಂತ ಕೂಡ ಬಡ್ಕೋಬಹುದು ಬಾಯ್ನ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಯಾವಾಗ ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ನಾನು ಗೆಲ್ತೀನೋ ಬಿಡ್ತೀನೋ ಲೆಕ್ಕ ಇಲ್ಲ, ಆದ್ರೆ ನಾನು ಜನಗಳಲ್ಲಿ ಬದಲಾವಣೆ ತರ್ತೀನಿ, ನಾನು ಹೋಗಿ ಇಂಡಿಪೆಂಡೆಂಟ್ ನಿಂತ್ಕೋತೀನಿ, ನಾನು ಜನಕ್ಕೆ ಅರ್ಥ ಮಾಡ್ತೀನಿ ಅಂತ ಅನ್ಕೊಂಡು 8,000 ಓಟ್ನ ತಗೊಂಡ್ರು, ಅಲ್ಲೇ ಚಂದ್ರಣ್ಣ ಗೆದ್ದಾಯ್ತು. ಇವಾಗ ಅವ್ರು ನಿಜವಲು ಸೋತಿಲ್ಲ, ನಿಜವಲು ಇದು ಗೆಲುವು. ಆ್ಯಂಡ್ ಇವಾಗ ಅವರು ಗೆಲುವಿನ ದಾರಿಲಿದ್ದಾರೆ, ಇದೇ ದಾರಿಲಿ ಅವ್ರು ಸಾಗಲಿ, ಅದಕ್ಕೆ ಸಪೋರ್ಟ್ ಮಾಡ ಎಲ್ಲರೂ ಕೂಡ. ಜೊತೆಗೆ ಕೇರ್ಪೇಟೆ ಜನ ಯಾರ್ಯಾರು ಓಟ್ ಮಾಡಿದಾರ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ನೀವು ಆ ಬದಲಾವಣೆ ನೋಡ್ತಿದ್ದೀರ ಅಥವಾ ಬಯಸ್ತಿದ್ದೀರ ಅಂದರೆ ನಿಜವಲು ಒಂದಲ್ಲ ಒಂದಿನ ಎಲ್ಲ ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಓಪನ್ ಫ್ರೀ ಇದೆ ಅಂದ್ಬಿಟ್ಟು ಕುತ್ಕೊಂಡು ಸುಮ್ಮನೆ ಏನೋ ಮಾತಾಡೋ ಬದಲು ಒಂದೊಂದ್ಸಲ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟಿಯವರೇ ಏನೇನು ತಪ್ಪು ಮಾಡಿದ್ದಾರೆ, ಅವ್ರು ನಮ್ಮ ಲೈಫ್ಗೆ ಎಷ್ಟು ಮಾಡಿದ್ದಾರೆ, ಅವರಿಂದ ನಮ್ಗೆ ಏನು ಯೂಸ್ ಆಗಿದೆ, ಅವ್ರು ಏನೋ ಮಾಡಿದ್ದಾರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಬಡ್ಕೊಳ್ಳೋ ಬದಲು, ಅವ್ರು ಮಾಡಬೇಕಾದ ಕೆಲಸಗಳನ್ನ ಯಾಕೆ ಮಾಡಿಲ್ಲ, ಇನ್ನೂ ಎಷ್ಟು ಕೆಲಸಗಳಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಅವ್ರೇನೋ ಅವ್ರ ದುಡ್ಡು ತಂದು ಆಗ್ತಾ ಇಲ್ಲ, ಎಲ್ಲ ನಮ್ಮ ದುಡ್ಡೆ, ಟ್ಯಾಕ್ಸ್ಗಳು ಹೋಗುತ್ತೆ, 15 ಅವ್ರು ತಂದು ನಮ್ಗೆ ಮಾಡಬೇಕಾದ ಕೆಲಸಗಳನ್ನೇ ಮಾಡಿದಂತೆ, ಅದರಲ್ಲೂ ಲಂಚ ಗಳಿಸ್ಕೊಂಡು ಕೆಲಸಗಳನ್ನ ಮಾಡಿದಂತೆ, ಕಲಬೆರಕೆ ಕೆಲಸಗಳನ್ನ ಮಾಡಿಕೊಂಡು ನಮ್ಮನ್ನೇ ಈ ಸಿಚುವೇಶನ್ಗೆ ತಂದು ಇಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇನ್ನು ಮುಂದೆ ಅದು ಬದಲಾವಣೆನ ತಗೊಬನ್ನಿ, ಅರ್ಥ ಮಾಡಿಸಿ ಮನೆಯವ್ರಿಗೂ. ಎಲ್ಲರೂ ಒಂದೇ ಸಲ ಚೇಂಜ್ ಆಗಕ್ಕಂತೂ ಸಾಧ್ಯ ಅಲ್ಲ, ನನಗೆ ನಾನು ಹೇಳೋದಿಷ್ಟೇ. ಇವತ್ತು ನಮ್ಮ ಮನೇಲೇ ನಾವು ಅರ್ಥ ಮಾಡಿಸ್ಬೇಕಾದ್ರೂ ಕಷ್ಟ ಇದೆ. ಹಿಂಗಿರ್ಬೇಕಾದ್ರೆ ಆ ವ್ಯಕ್ತಿ ಹೋಗಿ ಅಷ್ಟು ಜನ ಬದಲಾವಣೆನ ಅವ್ರ ಮನಸ್ಸಲ್ಲಿಂದ ಅಥವಾ ಅವರಿಂದ ಬದಲಾವಣೆ ತರಿಸ್ತಾ ಇದ್ದಾರೆ ಅಂದರೆ, ಅಥವಾ ಬದಲಾಗೋ ದಾರಿ ಕರ್ಕೊಬರ್ತಾ ಇದ್ದಾರೆ ಅಂದಮೇಲೆ, ಅವ್ರಿಗೆ ಸ್ವಲ್ಪ ನಾನು ಹೇಳೋದು ನಿಮ್ಮ ಕೈಯಲ್ಲಿ ಹೊಗ್ಲು ಬೇಡ್ರಪ್ಪ, ನೀವು ಅಟ್ಲೀಸ್ಟ್ ಆ ಕಿತ್ತೋಗ್ರಾಮ್ ಕಮೆಂಟ್ಗಳು ಬೇಕಾಗಿರಲ್ಲ ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ಆ ಪ್ರೀತಿ ತೋರಿಸಿ, ಯಾಕಂದರೆ ಮುಂದೆ ಫ್ಯೂಚರ್ಗೆ ಇಂಥ ವ್ಯಕ್ತಿಗಳೇ ಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಎಷ್ಟೋ ಪಾರ್ಟಿಗಳಿದೆ ಮಾತುಗಳು ಆಡ್ಕೊಂಡು ಕೆಲಸ ಮಾಡಿದಂತೆ ಕುತ್ಕೊಳ್ಳೋರಿಗೆ ಯಾರೂ ವೋಟ್ ಮಾಡ್ತಿಲ್ಲ. ಈ ವ್ಯಕ್ತಿ ಹೋಗಿ ಅಷ್ಟು ಕೆಲಸ ಮಾಡಿರೋದಕ್ಕೇ, ಅಷ್ಟು ಜನ ಪ್ರೀತಿ ಸಂಪಾದನೆ ಮಾಡೋದಕ್ಕೆ, ಆ ನಂಬಿಕೆ ಕೊಟ್ಟಿರೋದಕ್ಕೇ ಅಷ್ಟು ಜನ ಹೋಗಿ ವೋಟ್ ಮಾಡಿರೋದು. ಸೊ ಅದರಲ್ಲಿ ಯಾರಿಗೆ ಗೊತ್ತು, ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ರಿಲೇಷನ್ ಯಾರೋ ಒಬ್ರು ಇರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸೇ ಇರ್ಬೋದು, ಯಾರೋ ವೋಟ್ ಮಾಡಿರ್ತಾರೆ. ಯಾಕೆ ಅಂದರೆ ಅವ್ರಿಗೂ ಕೂಡ ಬದಲಾವಣೆ ಅನ್ನೋದು ಬೇಕು. ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಹಾಕಿ. ಜೊತೆಗೆ ಚಂದನ್ ಅಣ್ಣ ಅವರ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ, ಸಪೋರ್ಟ್ನ ಮಾಡಿ. ಜೊತೆಗೆ ಅವರ ಮುಂದೆ ನಡೆ ಏನಿರುತ್ತೆ ಅದಕ್ಕೂ ಕೂಡ ಸಪೋರ್ಟ್ ಮಾಡೋಣ. ಆ್ಯಂಡ್ ಗೈಸ್, ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೂ ದಡ್ಡರಾಗಬೇಡಿ. ಇನ್ನು ಮುಂದೆ ಆದರೂ ಸ್ವಲ್ಪ ಬುದ್ಧಿ ತಿಳ್ಕೊಳ್ಳಿ, ಒಂದು ಸಲ ಸರಿ, 2 ಸಲ ಸರಿ, ಪ್ರತಿ ಸಲ ನಾವು ಗೊತ್ತಿರೋ ತಪ್ಪನ್ನೇ ಮಾಡ್ತಾ ಹೋದರೆ ಅರ್ಥ ಇರಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ವ್ಯಕ್ತಿಗಳಿಗೆ ವೋಟ್ ಮಾಡಿ, ಎಲ್ಲರೂ ಚೆನ್ನಾಗಿರಿ ಅಷ್ಟೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.